ಸೇಡಿಯಂಬಿಡಿನಗರ ಹೆಡೆ ಎತ್ತಿ ಆಡಬೇಕಾದರೆ ನಾನು ಸತ್ಯವಂತನನ್ನು ಸರ್ವನಾಶ ಮಾಡಲೇಬೇಕು. ಸತ್ಯ ನನಗಾಗಿ ಮೀಸಲಿಟ್ಟಿರುವ ನನ್ನ ಕಾವೇರಿಗೆ ನನ್ನ ಕಣ್ ಮುಂದೆ ನೀ ತಾಳಿ ಕಟ್ಟಿದ ಸೇಡು ತೀರಬೇಕಾದ್ರೆ ತಾಳಿ ಕಟ್ಟಿದ ಸೇಡು ತಾಳಿ ಕಟ್ಟಿದ ಕೈ ಕತ್ತರಿಸಲೇಬೇಕು. ಹತ್ತಾರು ಅಂತಸ್ತಿನ ಮಹಾಡಿ ಶಿಖರದ ಮೇಲೆ ಸ್ತ್ರೀರತ್ನ ಎಂಬ ಮಂಚ ಹಾಕಿ ವಜ್ರಕ್ಕಿಂತ ಮಿಗಿಲಾಗುವ ವಜ್ರಕ್ಕಿಂತ ಮಿಗಿಲಾಗಿ ಮಿಂಚುವ ಪಂಚ ಸ್ತ್ರೀಯರೊಡನೆ ನಿತ್ಯ ಸರಸವಾಡುವ ಈ ವಿಕ್ರಮನಿಗೆ ಅಪಮಾನವ ಎಂಬ ಐದಕ್ಷರ ಅಂಟಿಸಿದೀಯಾ ಮಗನೇ. ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿ ಮಿನುಗುವ ನಕ್ಷತ್ರದಂತೆ ನಗುವ ನಿನ್ನ ಅತ್ತಿಗೆಯ ಶೀಲ ತಿಂದು ಸಿಪ್ಪೆ ಮಾಡಿ ಮತ್ತೆ ನಾ ವೀರ ಪ್ರೇಮಕರ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರ ಪರಾಕ್ರಮಿ ವಿಕ್ರಮನೇ ಅಲ್ಲ. ಅತ್ತರ್ಕಿ ಬಾಟ್ಲಿ ಪತ್ತರ್ಕಿ ಕಸಪುಡು ತೆರಿ ಜೈಸೆ ಲಡಕಿ ಚೋಡ್ಕೊರ್ ಮೈ ದುನಿಯಾ ಮೇ ಕೈಸಾರ ಒಲಿದರೆ ವಿಕ್ರಮ ಒಲಿಯದಿದ್ದರೆ ಕಾಳಿಂಗ್ ಸರ್ಪ. ದಿಲ್ ದಿಯಾ ತೋ ವಿಕ್ರಮ ದಿಲ್ ನಹೀ ಕರೇ ತೋ ಕಾಳೋ ಸಬ್ ಶ್ರಾವಣ ಮಾಸದ ಶಿವನ ಪೂಜೆ ಅಲ್ಲವೇ? ಮೊದಲನಿಗೆ ಆಶೀರ್ವಾದ ಮಾಡಿ ಸ್ವಾಮಿ. ಏ ದೇವಿ ನಿರ್ಮಲ, ಸನಾತನ ಸ್ತ್ರೀಯರ ಸಂಸ್ಕೃತಿಯನ್ನು ಮುಂದುವರಿಸಿದ ನಿನ್ನಂತ ಸತಿಯನ್ನು ಪಡೆದ ನಾನೇ ಧನ್ಯ. ನನ್ನ ಮನೆಯನ್ನು ಸ್ವರ್ಗ ಮಾಡಿದ ದೇವತೆ ನೀನು. ಸ್ವಾಮಿ, ಪತಿಯ ಸ್ಥಿತಿ ಗತಿಗಳನ್ನು ಅರಿತುಕೊಂಡು ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಡೆಯುವುದು ಸತಿಯಾದವಳ ಧರ್ಮ ಅಲ್ವೇ? ಅಷ್ಟೇ ಅಲ್ಲ, ದೇವರ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವ ಗಂಡನಿರುವಾಗ ಆ ತಾಳಿ ಬಗ್ಗೆ ಏನನ್ನುವುದು ಚೆನ್ನಾಗಿ ತಿಳಿದುಕೊಂಡು ನಡೆಯುವುದು ಹೆಣ್ಣಿನ ಧರ್ಮ ಅಲ್ಲವೇ? ನಿಜ ನಿರ್ಮಲ, ಸಂಸಾರ ಎಂಬ ಸುಖ ಸಾಗರದಲ್ಲಿ
ಮುಳುಗೆಳ್ಳುವ ನನ್ನ ಈ ಬಾಂಧವ್ಯಕ್ಕೆ ಬಂಧುರಾದ ಅಂಬಿಗಳು ನೀನಾಗಿ ಸತಿ ಸಂಸಾರದ ಜ್ಯೋತಿ ನೀನಾದೆ. ಸ್ವಾಮಿ ಏನಿದು ಈ ನಿಮ್ಮ ಮಾತು? ಸತ್ಯವನ್ನೇ ಹೇಳುತ್ತಿದ್ದೇನೆ ನಿರ್ಮಲ. ತಾಳಿ ಕಟ್ಟಿದ ಪತಿಯನ್ನೇ ತಿರಸ್ಕರಿಸಿ ತನ್ನ ಬಾಳ ಸುಖಕ್ಕಾಗಿ ಮೈಮಣವನ್ನೇ ಮಾರಿಕೊಳ್ಳುವ ಈ ಬಂಡ ಸಮಾಜದಲ್ಲಿ ಈ ನಿನ್ನ ಪತಿಯ ಮಾತನ್ನು ಪಾಲಿಸುತ್ತ ಸತೀ ಧರ್ಮವನ್ನು ಕಾಪಾಡಿಕೊಂಡು ಬಂದು ಯಾರು ಬೆರಳಿಟ್ಟು ತೋರಿಸದಂತೆ ಪತಿವ್ರತ ಎಂಬ ಪರೀಕ್ಷೆಯಲ್ಲಿ ಪಾಸಾದ ದಿಟ್ಟ ಹೆಣ್ಣನ್ನದರೆ ನೀನೇ ನಿರ್ಮಲ, ನೀನೇ. ಹೌದು ಸ್ವಾಮಿ, ಮದುವೆಯಾದ ಮುತ್ತೈದರಿಗೆ ಪತಿಯೇ ದೈವ ಮಂದಿರ, ಅದರಲ್ಲಿ ತಾ ಗಂಡ ಕಟ್ಟಿದ ಈ ಮಾಂಗಲ್ಯಕ್ಕೆ ಮಹಾದಾಸಿ ಆಗಬೇಕಾದರೆ ಗಂಡನ ಅನತಿ ಹಚ್ಚಿದರೆ ಬತ್ತಿ ಆಗಬೇಕು, ತೇದಿದರೆ ಗಂಧದ ಕುರುಡ ಆಗಬೇಕು. ಸ್ವಾಮಿ ನಿರ್ಮಲ, ನಿನ್ನ ಪ್ರತಿ ಶಾಸ್ತ್ರದ ನುಡಿ ಕೇಳಿದರೆ ಜಗದ ಪ್ರತಿ ಹೆಣ್ಣು ಜಗದ ಕಣ್ಣಾಗುತ್ತೆ. ಬಾ ನಿರ್ಮಲ, ಈ ಸಂತೋಷದ ಸಮಯದಲ್ಲಿ ಹೃದಯ ತುಂಬಿ ಹಾಡು ಬಾ ನನ್ನೊಂದಿಗೆ. ಆಯ್ತು ಸ್ವಾಮಿ, ನಿಮ್ಮ ಆಸರಿ ನನ್ನ ಆಸರಿ. Thank you.
ನಿರ್ಮಲಾ ಇಂದು ಪಿಎಸ್ಐ ಆಗಿ ನಿನ್ನ ಮೈದನ ಊರಿಗೆ ಬರ್ತಾ ಇದ್ದಾನೆ ನಾನು ಅವನ ಬೆಟ್ಟಿಗೆ ಹೋಗ್ತಾ ಇದ್ದೀನಿ ರೀ ಮಗು ಹುಷಾರು ಆಯ್ತು ರೀ ನಾ ಬರ್ತೇನೆ ರೀ ಪ್ರಸಾದ ಮಾಡ್ಕೊಂಡು ಹೋಗಿ ಇಲ್ಲ ನಿರ್ಮಲಾ ನಾನು ಹೊಳ್ಳಿ ಬರ್ತೇನೆ ನೀನು ಮಾಡಿಕೋ ಹಾ ಸತ್ಯವಂತ ಏನಾದರೂ ಬಂದೆ ಅವನಿಗೆ ಊಟ ಮಾಡಿಸು ಆಯ್ತು ರೀ ನೀ ಹೇಳಿದಂತೆ ನನ್ನ ಮೈದನ ಬಂದ್ರೆ ನಾನು ಅವನಿಗೆ ಊಟ ಮಾಡಿಸುತ್ತೀನಿ ಆಯ್ತು ನಿರ್ಮಲಾ ಹಾಗಾದರೆ ನಾನು ಬರಲಿ ಯಾಕೋ ಏನು ನಿಮಗೆ ಬಿಟ್ಟಿರೋಕೆ ಆಗ್ತಾ ಇಲ್ಲ ರೀ ನನಗೆ ಬರಿ ಕಣ್ ತುಂಬಾ ನಿಮ್ಮನೆ ನೋಡಬೇಕಂತ ಆಸೆ ಆಗ್ತಾ ಇದೆ ರೀ ಹಾಗಾದರೆ ಹಾಗಾದರೆ ನೀನು ಇನ್ನೊಂದು ನಿನ್ನ ಬೇಡ 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 ತಮ್ಮಯ್ಯ ಆಯ್ತು ನಿರ್ಮಲಾ ಹಾಗಾದರೆ ನಾನು ಬರಲಿ ಆಯ್ತು ಹೋಗಿ ಬನ್ನಿ ಆಯ್ತು ರೀ ಆದಷ್ಟು ಜಲ್ದಿ ಬಂದ್ಬಿಡಿ ಆಯ್ತು ನಿರ್ಮಲಾ ಖಂಡಿತ ಖಂಡಿತ ಆದಷ್ಟು ಬೇಗನೆ ಬರ್ತೇನೆ ಅದರಿ ಇನ್ನೊಂದು ಸಲ ಒಂದೇ ಒಂದು ಕಣ್ಣು ತುಂಬಾ ನೋಡಬೇಕೆನ್ನೋ ಆಸೆ ರೀ ಇದೇಕೆ ನಿರ್ಮಲಾ ಈಗೇಗೆ ಕೇಳುತ್ತಿರುವೆ ಯಾಕೋ ಇಲ್ಲ ರೀ ನಿಮ್ಮನ್ನ ನೋಡ್ತಾ ನಿಲ್ಲಬೇಕು ಅಂತ ಅನ್ಸ್ತಾ ಇದೆ ರೀ ನನಗೆ ನಾನು ಎಂದು ನಿನ್ನವನೇ ನಿರ್ಮಲಾ ಅಂದಾಗ ಈ ಮಾತು ನೀನು ಆಡಬೇಡ ಆಯ್ತು ರೀ ಆದಷ್ಟು ಜಲ್ದಿ ಬಂದ್ಬಿಡಿ ಆಯ್ತು ನಿರ್ಮಲಾ ಬೇಗ ಬರ್ತೇನೆ ಕರ್ನಾಟಕದಾಗ ರತ್ನದ ಕಣ್ಮಣಿಯಾಗಿ ಕಾರಿನಲ್ಲಿ ಮೆರೆಯಬೇಕಾದ ನೀವು ನಮ್ಮ ಬಡವರ ಮನೆಯಲ್ಲಿ ಕಾಡಲು ಬಂದಿರಬಿರಲ್ಲ ಅಂದ ಹಾಗೆ ನಿಮಗೆ ಕಳಂಕವೇ ಸರಿ ನಿರ್ಮಲ ಹಿಂದೆ ದೇವಕಣ್ಣಿಯಾದ ಮೇನಕೆ ರೂಪಕ್ಕೆ ಮಾರು ಹೋಗಿ ವಿಶ್ವಾಮಿತ್ರ ತನ್ನ ತಪಶಕ್ತಿಯನ್ನೇ ಕಳೆದುಕೊಂಡ ಹೀಗಿರುವಾಗ ವಿಶ್ವಾಮಿತ್ರನಂತಹ ದೊಡ್ಡ ವ್ಯಕ್ತಿಯ ಗಣತೆ ಮುಂದೆ ನನ್ನದೇನು ದೊಡ್ಡದಲ್ಲ ಹೆಣ್ಣು ಗಂಡಿನ ನಡುವೆ ಪ್ರೀತಿ ಪ್ರೇಮ ಆಗಲೇಬೇಕು ಗೌಡ್ರಿ ನಿಮ್ಮ ಮಾತಿನ ಅರ್ಥ ಬೇರೆ ಆದಂತೆ ಕಾಣುತ್ತದೆ ಮಾತಿನ ಅರ್ಥ ಬೇರೆ ಆದಂತೆ ಕಾಣುತ್ತಿದೆ ಅಂತ ನೀನು ವ್ಯರ್ಥ ಯೋಚನೆ ಮಾಡಿದರೆ ಮಲ್ಲಿಗೆ ಹೂವಿನಂತೆ ಕಂಗೊಳಿಸುವ ಈ ನಿನ್ನ ಸೌಂದರ್ಯಕ್ಕೆ ಬೆಲೆ ಎಲ್ಲಿದೆ ಗೌಡ್ರಿ ನೀವು ಈ ನಾಡಿಗೆ ದೊರೆ ಎನಿಸಿಕೊಳ್ಳಬೇಕಾದವರು ಅಂದಾಗ ನಾವೆಲ್ಲ ನಿಮಗೆ ಮಕ್ಕಳ ಸರಿ ಅಲ್ಲವೇ ಮಕ್ಕಳ ಸರಿ ಏ ಹೆಣ್ಣೆ ಜಗತ್ತಲ್ಲಿರುವ ಎಲ್ಲ ಹೆಣ್ಮಕ್ಕಳು ಮಕ್ಕಳ ಸಮಣ ತಾಯಿ ಸಮಣ ಅಂತ ಹೇಳ್ಕೊತಾ ಹೋಗ್ಬಿಟ್ರೆ ಈ ವೀರನ ಕಾಮದ ಗತಿ ಹೇಗೆ ಕಣ್ಣಿಟ್ಟ ಹೆಣ್ಣು ಕಾಲಿಟ್ಟ ಭೂಮಿ ಚಂದಿಗೂ ಕೈ ಬಿಟ್ಟವನಲ್ಲ ಈ ವಜ್ರೇಗೌಡ ಹೇಲೋ ಗೌಡ ಮುಟ್ಟಿದ ಹೆಣ್ಣಲ್ಲವೋ ನಾನಿನ ಕೈ ಸರಿ ಹಕ್ಕಿ ಹೋಗಬೇಕೆಂದರೆ ಅವುಗಳನ್ನು ಬಜಾರ್ಲಿ ಇಟ್ಟು ಮಾರುವ ಹಣ್ಣುಗಳಲ್ಲ ಏನು ನಾನು ನಿನಗೆ ಮರೆಯದಿಂದ ಹೇಳ್ತಾ ಇದ್ದೀನಿ ಈ ಹೆಣ್ಣು ಜಗದ ಕಣ್ಣು ಇಲ್ಲಿಂದ ಹೋಗದಿದ್ದರೆ ವಾಣಿಕೆ ಹೋಗುವವನಂತೆ ಕಚ್ಚು ಹಾಕಿ ಕೊಚ್ಚು ಬಿಡುವೆ ಈ ಭೂಮಿಯಲ್ಲಿ ಬಲು ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ ಕಂಗೆಟ್ಟ ಕಾಮಿನಿಯರನ್ನು ಎಂದಿಗೂ ಕೈಬಿಟ್ಟವನಲ್ಲ ಈ ಛಲದ ಕಮಲ್ಲ ಈಗ ಈಗ ನೀನಾಗಲೇ ಬಂದರೆ ಸರಿ ಇರದಿದ್ದರೆ ಇಲ್ಲದಿದ್ದರೆ ಇರದಿದ್ದರೆ ಬಾಯಿ ಮುಚ್ಚೋ ನಾಲಾಯಕ
ನಷ್ಟಯಾಕು ನನ್ನಂತ ಹತ್ತಾರು ಹೆಣ್ಣುಗಳನ್ನು ಹಿಟ್ಟು ಹೊಳೆಯುವ ಶಕ್ತಿ ನನ್ನ ಗಂಡನ ಗುಂಡಿಗೆಯಲ್ಲಿ ಇದೆ. ನಿತ್ಯ ಹತ್ತಾರು ಸ್ತ್ರೀಯರ ಜೊತೆ ಚಕ್ಕಂದು ವಾಡುವ ಈ ವಜ್ರೇಗೌಡನಿಗೆ ಸವಾಲು ಹಾಕ್ತೀಯಾ? ಏ ಮಿಟಕಲಾಡಿ ಹೆಣ್ಣೆ, ಅಲ್ಲ ನಿನ್ನ ಕಣ್ಣಾಗಿ ಕಂಗೊಳಿಸುವ ಈ ಕೂಸನ್ನು ನಿನ್ನ ಹಠಕ್ಕೆ ಬಿದ್ದು ಕಳೆದುಕೊಳ್ಳಬೇಡ. ಗೌಡ, ಈ ನನ್ನ ಬುದ್ಧಿಯನ್ನು ಕೇಳಬೇಕಾದ್ರೆ ಈ ನನ್ನ ದೇಹ ನನ್ನ ಗಂಡನಿಗೆ ಅಷ್ಟೇ ಮೀಸಲ. ಏನಂದಿ, ನನ್ನ ಗಂಡನ ಮೇಲೆ ನಿನಗೆ ಅನುಮಾನವಿದ್ರೆ ಬಹಿರಂಗವಾಗಿ ಇಟ್ಟುಕೊಂಡಿರುವ ನಿನ್ನ ಪಟ್ಟದ ಹೆಂಡಂದರನ್ನು ಒಂದೇ ಒಂದು ರಾತ್ರಿ ಒಬ್ಬಳನ್ನು ಕಳಿಸಿ, ರಾತ್ರಿ ಒಬ್ಬಳನ್ನೇ ಕಳಿಸು, ಮುಂಜಾನೆ ಬಂದು ಕೇಳು ನನ್ನ ಗಂಡನ ದೇಹ ಸುಖ ಹೇಗಿತ್ತು ಅಂತ. ನಿನ್ನ ಕಣ್ಣಿಗೆ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದೆಯಲ್ಲ ಈ ಮಗು, ಈ ಮಗನನ್ನು ಗೌಡ್ರಿ ಬೇಡ. ನನ್ನ ಕಂದನನ್ನು ನೀವೇನು ಮಾಡ್ಬಿಡಿ ಗೌಡ್ರಿ. ನೋಡಿ, ಅದು ಅದು ಏನು ಸೇರಿದ್ರು ನನ್ನ ಮೇಲೆ ತೀರಿಸ್ಕೊಳ್ಳಿ ಗೌಡ್ರಿ. ಈ ನನ್ನ ಕಂದನನ್ನು ಏನು ಮಾಡ್ಬಿಡಿ ಗೌಡ್ರಿ. ಹೀಗೆ ಹೀಗೆ ಬಾ ದಾರಿಗೆ. ಅಲ್ಲ, ಈ ಶಿಶುವಿನ ಮೇಲೆ, ಈ ಶಿಶುವನ್ನ ಸಾಯಿಸಿ ನಾನಕ್ಕೆ ಪಾಪ ಕಟ್ಕೊಳ್ಳಿ? ಶಿಶು ಹತ್ಯೆ ಮಹಾಪಾಪ. ನನ್ನ ಸೇಡಿನಿದ್ರು ನಿನ್ನ ಮೇಲಿದೆ. ಈಗ ಸುಮ್ಮನೆ ಸುಮ್ಮನೆ ನನ್ನ ಆಸೆಯನ್ನು ತಿರಸ್ಕರಿಸಿದೆ, ಬಂದ್ಬಿಡು ಗೌಡ್ರಿ. ಬೇಡ, ಈ ಹಠ ಮಾತ್ರ ಮಾಡಬೇಡಿ ಗೌಡ್ರಿ. ಈ ಪುತ್ರದ ನನ್ನ ವಂಶದ ರತ್ನ ಇದ್ದ ಹಾಗೆ ನನಗೆ ಪುತ್ರ ಭಿಕ್ಷೆ ಕೊಡಿ. ಪುತ್ರ ಭಿಕ್ಷೆ? ಏಯ್, ನಿತ್ಯ ಹತ್ತಾರು ಸ್ತ್ರೀಯರ ರತ್ನಾಕರ ಎಂದು ಬಿರುದು ಪಡೆದಿರುವ ಈ ಉದ್ರೇ ಗೌಡನಿಗೆ ಪುತ್ರ ದೀಕ್ಷೆ ನೀಡುವುದೇನು ದೊಡ್ಡ ಮಾತಲ್ಲ. ಆದರೆ ಆದರೆ ನಿನಗೆ ನಿನ್ನ ಗಂಡ ಕಟ್ಟಿದ ಪತಿವ್ರತ ಪಟ್ಟವನ್ನು ಕಿತ್ತು ನನ್ನ ಕಾಮದ ಕಿಚ್ಚನ್ನು ನೀನು ತನಿಸಬೇಕು. ಅಂದಾಗ ಮಾತ್ರ ನಿನಗೆ ಪುತ್ರ ದೀಕ್ಷೆ. ನಿರ್ಲಜ್ಜ, ಪ್ರಾಣದಾಸಿಗಾಗಿ ಇದೊಂದು ಮಗನ ಹಾಸಿಗಾಗಿ ಮಾನ ಮಾರಿಕೊಳ್ಳುವ ಏಸಿಯನ್ನಲ್ಲ ಈ ನಿರ್ಮಲ. ಈ ಮಗುವಿನ ಪ್ರಾಣದ ಭಯ ನನಗಿಲ್ಲ. ಈ ಮಗುವನ್ನು ನೀನು ಕೊಲೆ ಮಾಡಬಹುದು, ಆದರೆ ಈ ಪತಿರತಿಯ ಶಕ್ತಿಯಿಂದ, ಆ ನನ್ನ ಪತಿ ದೇವರ ಆಸಕ್ತಿಯಿಂದ ಇಂತ ಹತ್ತಾರನ ಮಕ್ಕಳನ್ನ ಪಡೆಯುತ್ತೇನೋ ಮೂರ್ಖ. ಗರತಿಯ ಹುಚ್ಚಿನಲ್ಲಿ ನಟ್ಟ ಮಗುವನ್ನೇ ಕೊಚ್ಚಿಸುವ ಹುಚ್ಚು ಹೆಣ್ಣೆ. ಅಲ್ಲ, ನಿನ್ನ ವಿವಾಹ ವಿಚ್ಛೇದನವೇ ನನ್ನಿಂದ ನಡೆಯುತ್ತಿರುವಾಗ ಇನ್ನು ಇನ್ನು ಎಲ್ಲಿಂದ ಪಡೆಯುತ್ತೀ ಇಂತ ಹತ್ತಾರು ಮಕ್ಕಳನ್ನು? ನಿರ್ಮಲಾ, ತೆಗೆದುಕೋ ನಿನ್ನ ಕಂದನ ಅಮೃತ ಹಸ್ತವನ್ನು. ಎಂತ ವಿಷಯಗಳಿಗೆ ನಾನು ನಿನಗೆ ಜನ್ಮ ಇತ್ತೇನು ಗಂಧ, ನಿನಗೆ ಜನ್ಮ ಕೊಟ್ಟೆನು. ಆದರೆ ಈ ನನ್ನ ಯೌವನ ಸೌಂದರ್ಯಕ್ಕಾಗಿ ನನ್ನ ಮಗನನ್ನೇ ನಾನು ಬಲಿ ಕೊಟ್ಟೆನಲ್ಲ. ಮಗು ಕುಮಾರ, ಕುಮಾರ. ಏ ಹುಚ್ಚು ಹೆಣ್ಣೆ, ಕ್ಷಣಾರ್ಧದಲ್ಲಿಯೇ ಈ ವಜ್ರೇ ಗೌಡನ ಕಾಮನ್ನು ತನಿಸುವ ಇಂಪು ನಿನ್ನಲ್ಲಿರುವಾಗ ನಿನಗೇಕೆ ಈ ಹಠ? ಸುಮ್ಮನೆ ಸುಮ್ಮನೆ ಒಪ್ಪಿಕೊಂಡು ಬಿಡು. ನೀಚ, ಇಷ್ಟಾದ ಮೇಲೂ ನಿನಗೆ ಒಂದ್ ಸ್ವಲ್ಪ ಹೃದಯ ಇಲ್ಲವೇನು? ಅಷ್ಟೇ ಇಲ್ಲ, ಈ ನನ್ನ ದೇಹ ಸುಖ ನಿನಗೆ ಬೇಕೇನು? ನಾ ನಿಜಗರತೆ ಭಾರತೀಯ ಮಗಳು.
ಭರತ್ ಗರತಿಯ ಮಗಳೇ ಈಗ ತೆಗೆದುಕೋ ನಿನ್ನ ಮಗುವಿನ ಕರುಳಿನ ಕುಡಿಯನ್ನು ಪ್ರತಿ ನಿಮಿಷದಲ್ಲಿ ಭಾರತದ ಕುಲದಲ್ಲಿ ಎಂದು ತಿಳಿದು ನಾನು ನಿನ್ನ ಪ್ರಾಣವನ್ನೇ ತೆಗೆದು ಬಿಟ್ಟಿನಲ್ಲೋ ಕನ್ನ. ಆಸೆಗಾಗಿ ನಾನು ನಿನ್ನ ಬಲೆಯನ್ನೇ ಕೊಟ್ಟು ಬಿಟ್ಟಿನಲ್ಲೋ ಕನ್ನ, ಬಲೆ ಕೊಟ್ಟನಲ್ಲೋ. ಕುಮಾರ, ಅದೇ ನಿಮ್ಮ ತಂದೆಯವರು ಬಂದು ಕೇಳಿದ್ರೆ ನಾನೇನೆಂದು ಉತ್ತರ ಕೊಡ್ಲಿ? ಕುಮಾರ, ನಾನೆಂದು ಉತ್ತರ ಕೊಡ್ಲಿ? ಹೌದು, ಎತ್ತವರ ತಾಪ ಹಿಂಗ ಬೇಕಾದ್ರೆ, ತಾಪದಿಂದ ಹಿಂಗ ಬೇಕಾದ್ರೆ ಈ ಗೌಡರ ರಕ್ತ ನಾನು ಕುಡಿಲೇಬೇಕು. ಕುಮಾರ, ಕುಮಾರ, ಎಲ್ಲೋ ಗೌಡ ಅಂದು ಬ್ರಿಟಿಷರನ್ನು ಬಗ್ಗಿ ಬಿಡಲು ಬಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೈಯಲ್ಲಿ ಹಿಡಿದಲು ಕಟ್ಟುಗವನ್ನು. ಅದರಂತೆ ನಾನಿನ ರಕ್ತ ಕುಡಿಯದೆ ನಾನಿನ ರಕ್ತ ಕುಡಿಯದೆ ಬಿಡಲಾರೆ. ಬಾರೋ ಕಾಣ ಸಾಗಿ ಬಂದಕ್ಕೆ. ನಿರ್ಮಲ, ಹಾಗಾದರೆ ಸಹಿಸಿಕೊ ಈ ಗೌಡನ ಗುಂಡಿನ ಹೊಡೆತವನ್ನು. ಏ ಗರತಿ, ಭಾರತೀಯ ಹೆಣ್ಣೆ, ಈಗ ತೋರಿಸು ನಿನ್ನ ಗರತಿತನ. ಎಲ್ಲೋ ಗೌಡ ಅಮ್ಮ, ಕುಮಾರ, ಇಂತಹ ವಿಷಯಗಳಿಗೆ ನಾವು ಪ್ರಾಣ ಬಿಟ್ಟು ಪ್ರಾಣ ಹೊರಟು ಹೊಂಡಿದೆಯಪ್ಪ ನಮ್ಮಿಬ್ಬರದು. ಅದೇ ನಿಮ್ಮ ತಂದೆಯವರು ನಿಮ್ಮ ಚಿಕ್ಕಪ್ಪನವ್ರನ್ನು ಬಿಟ್ಟು ಬಹು ದೂರ ಹೊಂಡಿದ್ದೀವಲ್ಲೋ ಕುಮಾರ. ಅಮ್ಮ, ಹೊತ್ತಿಗೆ ಇದೇನಮ್ಮ ನಿನ್ನ ಕೈಗಳು, ನಿನ್ನ ಮೈಯಲ್ಲಿ ರಕ್ತ, ಇದೇನಮ್ಮ ಮಗುವಿನ ತುಂಡಾದ ಕಾಲುಗಳು? ಹೇಳಮ್ಮ, ನಿನಗೆ ಈ ಸ್ಥಿತಿ ತಂದವರು ಯಾರಿಂದ ಈ ಸ್ಥಿತಿ ನಿನಗೆ ಬಂತಮ್ಮ? ನಿರ್ಮಲ, ನಿನಗೆ ಅವ ವಿಧಿ ಬಂದು ನಿಂತಿದ್ದೆ. ಹೇಳತ್ತಿಗೆ ಹೇಳು, ನಿನ್ನನ್ನು ಕೊಲೆ ಮಾಡಲು ಯತ್ನಿಸಿದ ಆ ಅದಮನೆ ಯಾರು ಎಂದು ನೀನೀಗ ಹೇಳಿದರೆ ಅವನ ರುಂಡವನ್ನು ಚಂಡಾಡಿ ಚಂಡದಂತ ನಿನ್ನ ಪವಿತ್ರ ಪಾದದ ಮೇಲಿಡ್ತೀನಿ. ಹೇಳು ನಿರ್ಮಲ ಹೇಳು. ಹೆತ್ತ ಕರುಳಿಗೆ ಬೆಂಕಿ ಬಿದ್ದಿತ್ತಲ್ಲದೆ ಸತಿ ಸತ್ಗುಣವತಿ ಆದ ನಿನ್ನನ್ನು ಕಳೆದುಕೊಂಡು ನಾನು ಬದುಕಿ ಉಳಿಯಲಾರೆ ನಿರ್ಮಲ, ಬದುಕಿ ಉಳಿಯಲಾರೆ. ನನ್ನ ಮೈದನ ಸತ್ಯವಂತ ಆದರೆ ಎಂಬ ಕೀರ್ತಿ ಎಂಬ ಅರವತ್ತಳ್ಳಿ ಅರಸಿಗೆ ಈ ನಾಡಿನಲ್ಲಿ ನಾಡಿನ ಜನರು ಇವನೇ ಅರವತ್ತಳ್ಳಿ ಅರಸ ಎಂದು ಕೂಗಿ ಕರೆವರೆಗೂ. ಮಗುವಿಗೆ ನನ್ನ ಸಾವಿಗೆ ಕಾರಣ
ಅವರಿಗೆ ಅತ್ತಿಗೆ ಎಂದು ಕರೆಯಲಮ್ಮ ತಾಯಿ. ಸತ್ಯವಂತ ನಮ್ಮ ಈ ನಿನ್ನ ಮೈದುನ ಹತ್ತಾಳಿನ ಬಂಟ ಇನ್ನ ಮೂರ ದೊರೆ ಎಂದು ಬಾಯಿ ತುಂಬ ಹೊಗಳುತ್ತಿದ್ದೆಯಲ್ಲಮ್ಮ. ನಿನ್ನೇನು ನಾ ಹೇಗೆ ಮರೆಯಲಿ, ನಿನ್ನ ಕೈ ತುತ್ತಿನ ಋಣವನ್ನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ. ಇಲ್ಲದ ಈ ಪರದೇಶಿಗೆ ನೀನು ತಾಯಿಯಾಗಿದ್ದೆ, ನನ್ನನ್ನು ಮತ್ತೆ ಪರದೇಶಿ ಮಾಡಿ ಆಗಿ ಹೋದೆಯ ತಾಯಿ. ಅಳಬೇಡ ತಮ್ಮ ಅಳಬೇಡ, ಪ್ರಾರಬ್ಧ ಕರ್ಮವೇ ನಮ್ಮ ಬೆನ್ನಿಗೆ ಬಿದ್ದಾಗ ನಾವು ಅದನ್ನು ಅನುಭವಿಸಲೇಬೇಕು ತಮ್ಮ, ಅನುಭವಿಸಲೇಬೇಕು. ಯಾವ ಪ್ರಾರಬ್ಧ, ಯಾವ ಸಂಚಿತ, ಯಾವ ಆಗಮ್ಯ ಅಣ್ಣ, ಇಡೀ ಊರನ್ನೇ ಒತ್ತಾಳುವ ಆ ಶ್ರೀಮಂತರಿಗಿಲ್ಲವೇ ಈ ನಿನ್ನ ಪ್ರಾರಬ್ಧ ಅಣ್ಣ. ತಾಯಿಗಂಡತನ ಮಾಡಿ ನಾವೇ ಪುಂಡರೆಂದು ಮೆರುಗುತ್ತಿರುವ ಆ ಪಂಡರಿಗಿಲ್ಲವೇ ಈ ನಿನ್ನ ಪ್ರಾರಬ್ಧ. ರಾಮರಾಜದಲ್ಲ ಹೆಸರಿನಿಂದ ಬೆಸೆದು ನ್ಯಾಯವೇ ನಮ್ಮ ದೇವರೆಂದು ಬದುಕುತ್ತಿರುವ ನಮ್ಮಂತ ಬಡವರ ಮೇಲಿರುವುದೇ ಈ ನಿನ್ನ ಪ್ರಾರಬ್ಧ. ಹೇಳನ್ನ ಹೇಳು ಸತ್ಯವಂತ, ನೀ ನೀರು ಇದ್ದು ಗಟ್ಟಿಸಿ ಮಾತನಾಡಿದಂತಲ್ಲ ನನ್ನ ಹೃದಯ ಸಾವಿನ ಮಟ್ಟ ಮುಟ್ಟುತ್ತಿದೆಯಪ್ಪ, ಸಾವಿನ ಮಟ್ಟ ಮುಟ್ಟುತ್ತದೆಯಪ್ಪ. ನಾನು ಹುಟ್ಟಿದ 50 ವರ್ಷದ ಅವಧಿಯಲ್ಲಿ ಈ ಧರ್ಮವಂತನನ್ನು ಕರೆದಿಕೊಂಡು ಈಗಲೂ ಅನುಭವಿಸುತ್ತಿರುವ ಕಷ್ಟವನ್ನು ಕೇಳಿದರೆ ನಿನಗೆ ಏನಂತ ಹೇಳಲಿ ತಮ್ಮ, ನಿನಗೇನಂತ ಹೇಳಲಿ. ಅಂದರೆ ಇದು ಯಾರಿಂದ ಆಗಿದೆ ಅಂತ ನಿನಗೆ ಗೊತ್ತಿದೆ ಏನನ್ನ? ತಿಳಿದಿದೆಯಪ್ಪ ತಿಳಿದಿದೆ. ಹೇಳನ್ನ ಯಾರು ಆ ಪಾಪಿ? ನಾನು ಉಗ್ರ ನರಸಿಂಹನಾಗಿ ಅವನ ವಾಟೆಯನ್ನು ಹರಿದು ಅವನ ಕರುಳನ್ನು ಈ ತಾಯಿ ಮೇಲೆ ಮಾಲೆ ಮಾಡಿ ಹಾಕ್ತೇನೆ. ಹೇಳನ್ನ ಹೇಳಬೇ ಇಲ್ಲಪ್ಪ, ಬುದ್ಧಿ ಭ್ರಮೆಯಾಗಿ ಏನನ್ನೋ ಮಾತಾಡಿಬಿಟ್ಟು ತಲೆ ತಿರುಗ್ತಾ ಇದೆ, ನಾಲಿಗೆ ಇದೆ. ತಮ್ಮ, ಈ ನಿನ್ನ ಅಣ್ಣನ ಬಾಳ ಚರಿತ್ರೆಯನ್ನು ನೆನೆಸಿಕೊಂಡರೆ ಈ ನಿನ್ನ ಅಣ್ಣನಿಗೆ ಹುಚ್ಚುಡಿಯಪ್ಪ ಹುಚ್ಚುಡಿಯಬೇಕು. ಹುಚ್ಚ ನಾನಪ್ಪ ಹುಚ್ಚ. ಗಾಬರಿ ಆಗಬೇಡ, ನಾ ಗಾಬರಿ ಆಗಬೇಡ. ಗಾಬರಿ ಆಗಬೇಡ, ನಾ ಗಾಬರಿ ಆಗಬೇಡ. ನಾನು ನಿನ್ನ ತಮ್ಮನಿದ್ದೇನೆ. ಈ ಕೊಲೆ ಯಾರಿಂದ ಆಗಿದೆ ಎಂದು ನಾ ಕಂಡು ಹಿಡಿದು ಅವನ ರಕ್ತದಿಂದ ಈ ತಾಯಿಯ ಪಾದ ಆತ್ಮಕ್ಕೆ ಶಾಂತಿ ಮಾಡುತ್ತೇನೆ. ಅರೆಸ್ಟ್ ಮಾಡಿ ಇವರಿಬ್ಬರನ್ನು. ಭಾರಪ್ಪ ಶ್ರೀಧರ, ಇವತ್ತು ಬಂದೇನಪ್ಪ ನೀನು? ಪಿಎಸ್ ಆಗಿ ಇವತ್ತು ಈ ಮನೆಗೆ ಬಂದೇನಪ್ಪ? ನಾ ಬಂಗಾರ ಮಾರಿಕೊಟ್ಟು ಹಣ ನಿನಗೆ ಇವತ್ತು ನೌಕರಿ ಕೊಟ್ಟಿದ್ದೇನಪ್ಪ, ಇವತ್ತು ನೌಕರಿ ಕೊಟ್ಟಿದ್ದೇನಪ್ಪ. ಸಂತೋಷ ಸಹೋದರ ಸಂತೋಷ, ನಿನ್ನನ್ನು ಸಾಲಿ ಕಲಿಸಿ ನಿನಗೆ ದೊಡ್ಡ ನೌಕರಿ ಕೊಡಿಸಿದ್ದಕ್ಕೆ ನನ್ನ ಜನ್ಮ ಪಾವನವಾಯಿತು ತಮ್ಮ, ಪಾವನವಾಯಿತು. ಹೇಳೆ ನಿರ್ಮಲ, ನಿನ್ನ ಮೈದನ ಪಿಎಸ್ಐಗೆ ಊರಿಗೆ ಬಂದ ಮೇಲೆ ಅವನಿಗೆ ಮೊದಲು ನೀನೇ ಆರತಿ ಮಾಡಬೇಕಂತ ಹೇಳಿದ್ದನಲ್ಲ.
ಮೋಸದಿಂದ ಇಬ್ಬರು ಕೂಡಿಕೊಂಡು ಇಬ್ಬರು ಸೇರಿ ಈ ಕೊಲೆಯನ್ನು ಮಾಡಿ ನನಗೆ ನಾಟಕ ಮಾಡ್ತೀರಾ? ನಿಮ್ಮಿಬ್ಬರು ಒದ್ದು ಹಣ್ಣು ಮುರಿದಿರೋ ಹುಷಾರ್ ಅಮ್ಮ. ಯಾರಿಗೆ ಮಾತನಾಡುತ್ತಿದ್ದೀವ ಪಾಯಿ ಮಾತನ್ನು? ದೇವರಂತ ಈ ಅಣ್ಣಗೆ ಮತ್ತ ಮಂದಿ ಇದ್ರಿಗೆ ಮಾನ ಕಳ್ಕೋಬೇಡಪ್ಪ. ನಾವ ಕೊಂದೇವಿ ಅಂತ ನಿನ್ನ ಆತ್ಮ ಸಾಕ್ಷಿಯಾಗಿ ನೀವು ಒಪ್ಪುವುದಾದ್ರ ಬರೀ ನಮ್ಮನ್ನು ಒದಿದ್ಯಾಕೋತಮ್ಮ, ನಮ್ಮನ್ನು ಕಡೆದ ಎಡಗಿ ತುಂಬೆ ಬಿಡು. ನಾವು ಸಂತೋಷವಾಗಿ ಸಾಯ್ತೀವೋ? ಸಂತೋಷವಾಗಿ ಸಾಯ್ತೀವಿ. ಅಣ್ಣ, ಇವನ ಕೈಯಲ್ಲಿ ಇರೋ ಕೋಟ್ಲಿ ನೋಡಿದ್ರೆ ಗೊತ್ತಾಗುವುದಲ್ಲೇ ನಿನಗೆ ಬಡವ. ಏನು ಶ್ರೀಧರ, ನಿನಗೆ ತುತ್ತು ಮಾಡಿ ಉಣಿಸಿ ಓದಿಸಿ ನೌಕರಿ ಕೊಡಿಸಿದ ಈ ದೇವರನ್ನ ಹೊಡಿತೀಯನ್ಲೇ ನೀಚ. ನಿನ್ನನ್ನು ನಾನೇ ಕುದುಕಿ ಹಿಚ್ಚಿಗೆ ಸಾಯಿಸಿ ಬಿಡ್ತೀನಿ ಮಗನೇ. ಏನೋ, ಇವನು ನನಗೆ ನೌಕರಿ ಕೊಡಿಸಿದ ದೇವರ, ನನ್ನ ದೇವರು ವಜ್ರೇಗೌಡ. ಹೌದಪ್ಪ, ಅವನೇ ನಿನ್ನ ದೇವರು, ಅವನೇ ನಿನ್ನ ಅಣ್ಣದಾತನಾಗಿರುವಾಗ ನಾ ಮಾಡಿದ ಪುಣ್ಯ ನಿನಗೆಲ್ಲಿಂದ ಬರ್ತೈತೋ ತಮ್ಮ, ನಿನಗೆಲ್ಲಿಂದ ಬರ್ತೈತಿ? ಅವನೇ ನಿನ್ನ ಅಣ್ಣದಾತನಾಗಿರುವಾಗ ಈ ಅಣ್ಣ ಮಾಡಿದ ಎಲ್ಲಾ ಪುಣ್ಯ ನಿನಗೆಲ್ಲಿಂದ ಬರ್ತೈತು ಶ್ರೀಧರ? ನಿನಗೆಲ್ಲಿಂದ ಬರ್ತೈತಿ? ಕಾಲವೇ ಎದುರಾಗಿ ಧರ್ಮ ಶಕ್ತಿಯೇ ಕುಂದಿರುವಾಗ ಈ ನಿನ್ನ ಅಣ್ಣ ಮಾಡಿದ ಪುಣ್ಯ ಇವಾಗಲಿಂದ ಬರ್ತೈತೋ ತಮ್ಮ? ಇವಾಗ ಎಲ್ಲಿಂದ ಬರ್ತೈತೋ? ಬಾರೋ ಬಾ, ಇವ್ರು ನನ್ನ ನಾನ ಕೊಂದಿನೋ, ನನ್ನ ಹಿಡ್ಕೊಂಡು ಹೋಗ್ಬಾ. ಇಲ್ಲಣ್ಣ, ಇಲ್ಲ, ನಮ್ಮನ್ನು ಸಾಕಿ ಸಲುವಿದ ನಿನ್ನನ್ನು ಕಳಿಸಿ ನಾನು ಬದುಕಿ ಉಳಿದು ಏನಾದರೂ ಮಾಡಲಿ ಸಾಹೇಬ್ರೇ. ಈ ಕೊಲೆ ನಾ ಮಾಡಿದ್ದೇನೆ. ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರೇ, ನನ್ನನ್ನು ಅರೆಸ್ಟ್ ಮಾಡಿ. ಕೊಲೆ ನನ್ನಿಂದ ಈ ಸಾಧ್ವಿಯ ಕೊಲೆ, ಪತಿವ್ರತ ಎಂಬ ಹೆಗ್ಗಳಿಕೆಯಿಂದ ಶಿವನ ಪಾದ ಸೇರಿದ ಈ ಗುಣವಂತಿಯ ಕೊಲೆ, ಅದು ನನ್ನ ತಮ್ಮನಿಂದಲೇ ನಾನು ಸೆರೆಮಣೆ ಸೇರುವುದಂದರೆ ಅರಣ್ಯ ನರನಾಗಿ ಬಂದು ಕಾಪಾಡಬೇಕು ನನ್ನ ಪ್ರಾಣವನ್ನು. ಬಾರೋ ಬಾ, ಹಿಡ್ಕೊಂಡು ಹೋಗ್ಬಾ, ತುತ್ತು ಇಟ್ಟ ಈ ಕೈಗೆ ಬೇಗ ಬೇಡಿ ಹಾಕೋಬಾರು, ಬೇಗ ಬೇಡಿ ಹಾಕೋಬಾ. ಅಂದ್ರೆ ಏಸಿ ಜನ್ಮ ನಾಚಿಕೆ ಬರ್ತೈತು, ನಾಚಿಕೆ ಬರ್ತೈತೆ. ನಿಮ್ಮ ರಂಭಾಟ ನನಗೆ ಬೇಕಾಗಿಲ್ಲ. ಪಿ ಸಿ, ಈ ಶವ ಪೋಸ್ಟ್ ಮಾರ್ಟಮ್ ಮಾಡಿ ಇವರಿಬ್ಬರನ್ನು ಎಳೆದುಕೊಂಡು ನಡೆಯಿರಿ. ಶ್ರೀಧರ, yeah.
मानते मैं बोले से बात सच करते इसका सामने का तेरा केत और गर कर दी साधन हादली मुन वीर कण्डन असाध्य जगद सत्य नन मीसली नुंदे ताली कट्टिद सेडु तीरबेकादरे ताली कट्टिद कै कत्तरिसलेबेकु ಅಂತಸ್ತಿನ ಮಹಾಡಿ ಶಿಖರದ ಮೇಲೆ ಸ್ತ್ರೀರಂ ನವೆಂಬ ಮಂಚ ಹಾಕಿ ವಜ್ರಕ್ಕಿಂತ ಮಿಗಿಲಾಗುವ ಪಂಚ ಸ್ತ್ರೀಯರೊಡನೆ ನಿತ್ಯ ಸರಸವಾಡುವ ಈ ಸರ್ದಾರನಿಗೆ ಅಪಮಾನವೆಂಬ ಐದಕ್ಷರ ಅಂಟಿಸಿದೆಯಾ ಅಮ್ಮಗನೇ ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿ ನಾನಾಗುವೆ ನಿನ್ನ ಸ್ವಂತ ಅಡಿಯ ನಾನೇ ಒಡೆಯನಾಗಬೇಕೆಂದು ಬಡಬಡಿಸುತ್ತಿರುವೆಯಲ್ಲ ಆ ಒಡಕಿನಿಂದಲೇ ನಿನ್ನ ಅತ್ತಿಗೆ ಕೊಲೆಯಾಗಿ ಹೋಯಿತು ಗೊತ್ತಾ ಆ ಕೊಲೆಯ ಸುಳಿಯಲ್ಲಿಯೇ ನಿಮ್ಮನ್ನು ಅಳಕಿಸಿ ಮೈ ಬಳಕಿಸಿ ನಡೆಯುವ ಆ ಕಾಂಚನಳನ್ನೇ ನನ್ನ ಮಂಚದ ರಾಣಿಯನ್ನಾಗಿರಿಸಿ ಎನಿಕೆ ಎನಿಕೆ ಹನ್ನೆರಡು ಮುಗಿಯುವುದಲ್ಲಗಾಗಿ ಆ ಗೌಡನನ್ನೇ ಗುಂಡಿಕ್ಕಿ ನಾನೇ ಗಂಡುಗಲಿ ಆ ಸಾಮ್ರಾಜ್ಯದ ದೊರೆಯಾಗದಿದ್ದರೆ ನನ್ನ ಹೆಸರು ವೀರ ಪರಾಕ್ರಮಿ ವಿಕ್ರಮನೇ ಅಲ್ಲ ಹಣಕಾಸು ಪರಾರಿಯಾಗಿದ್ದಕ್ಕೆ ನಿನಗೆ ಅರೆಸ್ಟ್ ಮಾಡ್ತೀನಿ ಇನ್ನು ಒಂದು ಹೆಜ್ಜೆ ಮುಂದಕ್ಕಿಟ್ಟರೆ ನನ್ನ ಗುಂಡಿಗೆ ಬಲಿಯಾಗುವೆ ಹುಷಾರ್ ಪಾಪ ನನ್ನ ಪರಿಚಯ ಇನ್ನೂ ತಮಗೆ ಆಗಿಲ್ಲ ಅಂತ ಕಾಣುತ್ತೆ ಇನ್ಸ್ಪೆಕ್ಟರ್ ಗಂಡು ಗಲಿಗಳಿಗೆ ಗುಂಡಿನೇಟಿಗೆ ಬಗ್ಗದ ಈ ಗಂಡಿಗೆ ನಿನ್ನ ಗುಂಡು ನನ್ನೇನು ಮಾಡಲಾಗದು ಸುಮ್ಮನೆ ಹೋಗಿಬಿಡು ಲೇ ವಿಕ್ರಮ್ ಪೊಲೀಸರ ಗುಂಡಿಯನ್ನು ಸಾಮಾನ್ಯವೆಂದು ಭಾವಿಸಬೇಡ ಮರಿ ಪ್ರಸಂಗ ಬಿದ್ದರೆ ಸಿಡಿಯಿಂದ ಹೊರತಕ್ಕೆ ನೀನು ಉಳಿಯಬಹುದು ಹೋದರೆ ಈ ಪೊಲೀಸರ ಏಡಿಗೆ ನೀನು ಉಳಿಯಲಾರೆ ಯಮನಿಗೆ ಯಮನಾಗಿ ನಿಂತಿರುವ ಈ ವಿಕ್ರಮನಿಗೆ
ಪ್ರಾಣದ ಪ್ರಾಣದ ಭೀತಿಯೇ ಇಲ್ಲ. ಸುಮ್ಮನೆ ನಿನ್ನ ಹಿಡಿಯುವ ತಾಕತ್ತು ನಿನಗಿಲ್ಲ. ಆಧಾರವಿಲ್ಲದ ನೀನು ಸುಮ್ಮನೆ ಕಣ್ಮರೆಯಾಗು. ಲೇ ವಿಕ್ರಮ್, ಫೋಟೋ ಸಮಿತಿ ಹಿಡಿದಿರುವ ನನಗೆ ನಿಮ್ಮಪ್ಪನ ಅಂಜಿಕೆಯು ನನಗಿಲ್ಲ. ಕಾನೂನಿನ ಪ್ರಕಾರ ಸ್ವಂತ ಅಣ್ಣ ತಮ್ಮರನ್ನೇ ಬಂಧಿಸಿದ ಪರಾಕ್ರಮಿಯು ನಾನು. ಮೇಸ್ಟರ್ ವಿಕ್ರಮ್, ಮೊಳಗಿದ ಘಟ ಸರ್ಪಕ್ಕೆ ಕಲ್ಲು ಎಸೆದರೆ ಏನಾಗುತ್ತೆ ಅಂತ ಒಮ್ಮೆ ಯೋಚಿಸಿ ಶರಣಾಗತನಾಗು. ಇಲ್ಲದಿದ್ರೆ ನಿನ್ನನ್ನು ಒದ್ದು ಒದ್ದು ಲಾಕಪ್ಪಿಗೆ ಹಾಕುವೆ. ಲಾಕಪ್ ಅದು ನನ್ನನ್ನು. ಇನ್ಸ್ಪೆಕ್ಟರ್, ದಿನ ಬೆಳಗಾದರೆ ಕೊಲೆ ಸುಲಿಗೆ ನಿನ್ನಂತ ಹತ್ತಾರು ನಾಯಿಗಳಿಗೆ ಅನ್ನ ನೀರಿಲ್ಲದೆ ಸಾಯಿಸಿದ ಈ ತೀರನಿಗೆ ಒದಿತೀನಿ ಅಂತೀಯ? ಏನು ನೀ ತೊಟ್ಟಿರುವ ಕಾಕಿ ಯಾರಿಂದ, ನೀ ತಿನ್ನುವ ಅನ್ನ ಯಾರಿಂದ ಅಂತ ಚೆನ್ನಾಗಿ ವಿಚಾರ ಮಾಡಿ ನನ್ನ ಕೈಗೆ ಕೋಳ ಹಾಕು. ಇರದಿದ್ದರೆ ಈಗಲೇ ನಿನ್ನ ನೌಕರಿ ಡಿಸ್ಮಿಸ್ ಆಯಿತು. ನಿನ್ನಂತವರ ಪೊಲ್ಲು ಮಾತಿಗೆ ಬೆದರಿ ನ್ಯಾಯ ಮಾಡಿಕೊಳ್ಳುವಂತ ನಾ ಮರ್ದ ನಾನಲ್ಲ. ಯಾರು ಇದ್ದಾರೇನಂತೆ, ನ್ಯಾಯ ಕಾಪಾಡುವುದೇ ಈ ಪೊಲೀಸ್ ಕರ್ತವ್ಯ. ಕರ್ತವ್ಯ ಇದೇ ನನ್ನ ಕರ್ತವ್ಯವೆಂದು ಕರ್ತೃ ಗದ್ದಿಗೆ ಮೇಲೆ ಕುಳಿತು ಧ್ಯಾನಿಸಿದರೆ ನಿನಗೆ ನ್ಯಾಯ ಸಿಗುವುದೇ? ಏ ನ್ಯಾಯವಂತ, ನಮ್ಮ ದೇಶದ ಕೋಟ್ಯಾಂತರ ಸಂಪತ್ತು ವಿದೇಶಕ್ಕೆ ಹೋಗುವುದನ್ನು ನೋಡಿ ಹಾಗೆ ಕಣ್ಮುಚ್ಚಿಕೊಂಡಿದೆಯಲ್ಲ, ಈ ನಿನ್ನ ಕರ್ತವ್ಯ. ದಿನ ಬೆಳಗಾದರೆ ಕೊಲೆ ಸುಲಿಗೆ ಮಾಡಿ ಕಳ್ಳಬಟ್ಟಿ ವ್ಯಾಪಾರ ನಡೆದರು ಹಾಗೆ ಕಣ್ಮುಚ್ಚಿಕೊಂಡಿದೆಯಲ್ಲ, ಈ ನಿನ್ನ ಕಾನೂನು. ಅದೇ ನಿನ್ನ ಕಾನೂನಿನಲ್ಲಿ ತಾಕತ್ತಿದ್ದರೆ ನಿನ್ನ ಅತ್ತಿಗೆ ಕೊಲೆ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಕೊಡಿಸುವ ಗಂಡಸಾಗಿ ನೋಡೋಣ. ಏ ವಿಕ್ರಮ್, ಪೊಲೀಸ್ ಖಾಕಿಯವರಿಗೆ ಗಂಡಸ್ತನ ಸವಾಲ್ ಹಾಕಬಿಡಲಿ. ನಿಮ್ಮಂತವ್ರನ್ನ ನೆಚ್ಚಿಕೊಂಡ ಎಲ್ಲ ಬಚ್ಚ ರಾಜಕಾರಣಿಗಳನ್ನು ಮನೆಯಲ್ಲಿ ಮುಚ್ಚಿ ಹಾಕಿ ಸರ್ಕಾರ ನಮ್ಮಂತವರಿಗೆ ಪೊಲೀಸ್ ಪವರ್ ಕೊಟ್ಟರೆ ಕೊಟ್ಟು ಮೂರೇ ಮೂರು ಗಂಟೆಗಳ ಒಳಗಾಗಿ ನಿಮ್ಮಂತವರ ಗಂಜಲ ಕೊಳವೆಯ ಕುಡಿದು ರಕ್ತ ರಕ್ತ ಕುಡಿದು ಬಿಡ್ತೇವೆ. ಅಕ್ರಮದಿ ನಾನೇ ಗಂಡಂದು ಮೆರೆದಾಡಿದ ಆ ಕಾಡುಗಳ ವೀರಪ್ಪನನ್ನು ಕೊಂದಿದ್ದು ಈ ಪೊಲೀಸರೇ ಎಂಬುವುದನ್ನು ಮಾತ್ರ ನೀ ಮರೆಯಬೇಡ. ಲೇಪಿಸಿ ಅರೆಸ್ಟ್ ಮಾಡಿ ಇವನನ್ನು. ಸಿದ್ಧರ್, ಏನ್ ಮಾಡ್ತಾ ಇದ್ರ? ಬಿಟ್ಬಿಡ್ರಿ ಅವನ. ಯಾಕೆ ಸರ್? ಅವನು ನನ್ನ ಜೀವಕ್ಕೆ ಜೀವ ಕೊಟ್ಟು ನನ್ನನ್ನು ಕಾಪಾಡ್ತಾನೆ. ಅದು ಅಲ್ಲದೆ ನನ್ನ ಫ್ಯಾಕ್ಟರಿ ನಡೆಸುವ ಎಂ ಡಿ ಅವನು. ಎಂ ಡಿ ಆಗಿ ಈತ ಇಂಥ ಕೆಲಸ ಮಾಡುವುದೇ? ಶ್ರೀಧರ್, ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಯಬೇಕು. ಅದೇ ರೀತಿ ಹೆಪ್ಪ ಗೌಡ್ರ, ಸ್ನೇಹವನ್ನು ಸ್ನೇಹದಿಂದಲೇ ಕತ್ತರಿಸಿದ್ದು ಸಾಹೇಬ್ರಿ. ಏ ತಿಪ್ಪ, ಯಪ್ಪ ಗುರುವೇ ಶಂಭುಲಿಂಗ. ಏ ಮೊದಲು ಆ ಸುಟ್ಕೇಸಲ್ಲಿದೆ ನೋಡು, ಅದನ್ನಿಸ್ಕೋ. ಆಮೇಲೆ ಇವರಿಬ್ರಿಗೂ ಕೈ ಕೊಡಿಸು, ಇಬ್ರದ್ದು ಫ್ರೆಂಡ್ಶಿಪ್ ಮಾಡಿಸ್ಬಿಡು. ಯಪ್ಪ
ಗೌಡ್ರ ಈ ಕೆಲಸ ನೀವು ಮಾಡಿದ್ರ ಬೇಸಕ್ಕೆ ನೋಡ್ರಿ ಧನ್ಯರ ಸರಿ ಹ ಶ್ರೀಧರ್ ವಿಕ್ರಮ್ ಬನ್ನಿ ಅಂದ ಹಾಗೆ ನನ್ನ ಕೇಳದೆ ಈ ಯಾವತ್ತು ಇವನ ಕೇಸಿಗೆ ನೀವು ಕೈ ಹಾಕ್ಬಿಡಿ ಯಾಕಂದ್ರೆ ನಾನು ಮುಂದೆ ಸಿ ಎಂ ಆದ್ಮೇಲೆ ನಿಮ್ಮನ್ನ ನಮ್ಮ ಧಾರವಾಡ ಜಿಲ್ಲೆಗೆ ಎಸ್ ಪಿ ಎನ್ ಆಗಿ ಮಾಡ್ತೀನಿ ಮೊದಲು ಇಬ್ರು ಹತ್ರ ಬನ್ನಿ ಹಲೋ ವಿಕ್ರಮ್ ಹಲೋ ಶ್ರೀಧರ್ ನಾವಿಬ್ಬರು ಅಣ್ಣ ತಮ್ಮರಿದ್ದ ಹಾಗೆ ಈ ಗೌರವ ನಮಗೆ ದೇವರಿದ್ದ ಹಾಗೆ ಶ್ರೀಧರ್ ಇನ್ನೊಂದು ವಿಷಯ ನಿನಗೆ ನನ್ನ ಕಿರಿಮಗಳನ್ನು ಕೊಟ್ಟು ನಾಳೆನೇ ಮದುವೆ ಮಾಡಿಸ್ಬಿಡ್ತೀನಿ ಅದಕ್ಕೆ ನೀನು ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಮನೆಗೆ ಬಂದ್ಬಿಡು ಆಯ್ತು ಸರ್ ಸರಿ ಹೌದಪ್ಪ ಶ್ರೀಧರನ್ನ ಹೌದ ಹಂಕುಸಕ್ಕ ಆನೆ ಅಂಜಿದಂಗ ಮುಗದಾನಕ್ಕ ಕರಡಿ ಅಂಜಿದಂಗ ಗರುಡನಿಗೆ ಘಟ ಸರ್ಪ ಅಂಜಿದಂಗ ಈ ನಮ್ಮ ಗೌಡರಿಗೆಲ್ಲಾರು ಅಂಜತ್ತಾರಪ್ಪ ಅಂಜತ್ತಾರ ನಡಿಯಪ್ಪ ಶ್ರೀಧರನ್ನ ನಡಿ ಅರಿಶಿನ ಮನೆಗೆ ಹೋಗೋಣ ವಿಕ್ರಮ್ ಯಾಕೋ ತಾವು ಮಂಕಾಗಿ ನಿಂತಿದ್ರಿ ಬೆಂಕಿ ಅಂದಂಗೆ ನಾಳೆ ನಡೀತಾ ಇರೋ ಮದುವೆಗೆ ಯಾವುದೇ ತೊಂದರೆಗಳು ಬರಬಾರ್ದು ಆ ರೀತಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡು ಆರತಕ್ಷತೆಯಿಂದ ನಡೆಯುವ ಈ ಬೆಂಕಿಯ ಬಿಗಿ ಭದ್ರತೆಯಲ್ಲಿ ಯಾವ ಕೇಡಿನ ಮಗನಾದರೂ ಕಿಡಿ ಹಾಕಲು ಬಂದರೆ ಅವನನ್ನು ಈ ಬೆಂಕಿಯ ಬಿಚ್ಚು ಕತ್ತಿಯಿಂದ ಕತ್ತರಿಸಿ ಹಾಕಿ ಬಿಡುತ್ತೇನೆ ಸರಿ ಬರಿ ಹೋಗೋಣ मंदिर रंगलाती सुखने के बाद दोस्ती याद आते तुम जाने के बाद इदेंत विचित्र संदेश ननगागी मीसलिट्टिरुव कांचल नन्नु नन्नु एदुरिगे लग्न माडि कोडुत्तेनेंदु हेळिदनल्ल ई गौड ವಜ್ರೇಗೌಡ ನೀನು ಕೆಲಸ ಮಾಡಿ ನನ್ನಿಂದ ನೀನು ಅಂದು ತಪ್ಪಿಸಿಕೊಳ್ಳಲಾರೆ ನನ್ನಿಂದಲೇ ಸಾಕಷ್ಟು ಶ್ರೀಮಂತಿಕೆಯನ್ನು ಗಳಿಸಿಕೊಂಡ ನೀನು ನನಗೆ ಕೊಟ್ಟ ಪ್ರತಿಫಲ ಇದೇನಾ ಆಗಲಿ ಆ ಸೇಡಿಗೆ ನಾ ಪ್ರತಿ ಸೇಡು ಎಂಬ ಸರ್ಪಾಸ್ತ್ರ ಹೂಡಿ ಕಡು ವೈರಿಯಾಗಿ ಬದುಕಬೇಕೆಂಬ ನಿನ್ನ ಬಲಾಢ್ಯ ದೇಹವನ್ನು ಕಚ್ಚಿ ಹಾಕಿ ನಾನಾಗುವೆ ನಿನ್ನ ಸ್ವಂತ ಅಳಿಯ ಸಿರಿತನದ ಶಿಖರದ ಮೇಲೆ ಐಶ್ವರ್ಯವಾಗುವಂತ ಆ ನಿನ್ನ ಮಗಳ ಕೈ ಹಿಡಿದು ಬಾಳದಿದ್ದರೆ ನನ್ನ ಹೆಸರು ವಿಕ್ರಮ್ ರಾಜನೇ ಅಲ್ಲ